ಪ್ರಶಾಂತ್ ಕಿಶೋರ್ ಬಿಚ್ಚಿಟ್ರಾ ಎರಡು ಸಾವಿರದ ಇಪ್ಪತ್ತ್ಮೂರರ ರಿಸಲ್ಟ್ ರಹಸ್ಯ ರಾಜ್ಯದ ಪ್ರಭಾವಿ ನಾಯಕನಿಗೆ ಕೊಟ್ಟ ವರದಿ ದೈತ್ಯರಿಬ್ಬರೇ ಸರ್ಕಾರ ತರಬಹುದಾ ಹಾಗಿದ್ರೆ ಏನಿದು ದಿಗ್ಗಜರದ್ದೇ ಸರ್ಕಾರ ಅಂತೀರಾ ಅದನ್ನೇ ತೋರಿಸ್ತೀವಿ ಅದಕ್ಕೂ ಮುನ್ನ ರಾಧಿಕಾ ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ಲೈಕ್ ಅನ್ನೊತ್ತಿ ಈ ಸ್ಟೋರಿಯನ್ನು ನೋಡೋಕ್ಕೂ ಮುಂಚೆ ನೀವು ಪೇಪರ್ ಕಟಿಂಗನ್ನು ನೋಡಬೇಕು ಯಾಕಂದರೆ ಇದು ಯಾರೋ ಹೇಳ್ತಿರುವಂತಹ ಒಂದು ಕಪೋಲ ಕಲ್ಪಿತ ಕಥೆಯಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಹೇಳಬೇಕು ಆ ಕಾರಣಕ್ಕೋಸ್ಕರನೇ ವಿಶ್ವವಾಣಿ ಪತ್ರಿಕೆಯ ಅಂಕಣಕಾರರಾಗಿರ್ತಕ್ಕಂಥ ಆರ್ ಟಿ ಮೂರ್ತಿಯವರ ವಿಠಲ ಪೂಜೆ ಅಂಕಣದಲ್ಲಿ ಪ್ರಕಟಗೊಂಡಿರ್ತಕ್ಕಂತಹ ವರದಿ ಪ್ರಶಾಂತ್ ಕಿಶೋರ್ ಬಿಚ್ಚಿಟ್ಟ ರಹಸ್ಯ ಏನು ಅನ್ನುವಂತಹ ಶೀರ್ಷಿಕೆ ಹೊಂದಿರುವಂತಹ ಈ ವರದಿಯಲ್ಲಿ ಸ್ಪಷ್ಟವಾಗಿ ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆಯ ರಿಸಲ್ಟ್ ಏನಾಗಬಹುದು ಅನ್ನುವಂತಹ ಒಂದು ಸೂಕ್ಷ್ಮ ಸುಳಿವನ್ನು ಕೊಟ್ಟಿದೆ ರಾಜ್ಯದ ಪ್ರಭಾವಿ ನಾಯಕರೊಬ್ಬರು ಇತ್ತೀಚೆಗೆ ಜೂನ್ ನಾಲ್ಕರ ನಂತರ ಚುನಾವಣಾ ಚಾಣಕ್ಯ ಪ್ರಶಾಂತ್ ಕಿಶೋರ್ ಅವರನ್ನು ಭೇಟಿ ಮಾಡಿದ್ರು ವಿಶೇಷ ಅಂದರೆ ಅವರು ವಿದೇಶ ಪ್ರವಾಸದಲ್ಲಿದ್ದಂತಹ ಸಂದರ್ಭದಲ್ಲಿ ಒಂದು ಅಸೈನ್ಮೆಂಟನ್ನು ಕೊಟ್ಟಿದ್ದರು ಪ್ರಶಾಂತ್ ಕಿಶೋರ್ ಅವರಿಗೆ ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆಗೆ ಜನರ ನಾಡಿ ಮಿಡಿತ ಹೇಗಿದೆ ಏನಾಗಬಹುದು ಎರಡು ಸಾವಿರದ ಇಪ್ಪತ್ತ್ಮೂರರ ರಿಸಲ್ಟ್ ಅನ್ನುವಂತಹ ಒಂದು ಅಸೈನ್ಮೆಂಟನ್ನು ಕೊಟ್ಟಿದ್ರಂತೆ ಆ ಅಸೈನ್ಮೆಂಟ್ಗೆ ಪ್ರಶಾಂತ್ ಕಿಶೋರ್ ಅವರು ಒಂದು ವರದಿಯನ್ನು ಸಿದ್ಧಪಡಿಸಿ ಅವರ ಮುಂದೆ ಇಟ್ಟರಂತೆ ಆ ವರದಿಯನ್ನು ತೆಗೆದು ನೋಡಿದಾಗ ನಿಜಕ್ಕೂ ಶಾಕ್ ಆಗಿದೆ ಯಾಕಂದರೆ ನೂರ ಅರವತ್ತೊಂಬತ್ತು ಕ್ಷೇತ್ರಗಳಲ್ಲಿ ರಾಜ್ಯದ ಇನ್ನೂರ ವಿಧಾನಸಭಾ ಕ್ಷೇತ್ರಗಳ ಪೈಕಿ ನೂರ ಅರವತ್ತೊಂಬತ್ತು ಕ್ಷೇತ್ರಗಳಲ್ಲಿ ಆ ಕ್ಷೇತ್ರದ ಜನ ಬಯಸ್ತಿರುವಂಥದ್ದು ಕಾಂಗ್ರೆಸ್ ಜೆ ಡಿ ಎಸ್ ಬಿ ಜೆ ಪಿಯನ್ನಲ್ಲ ಅನ್ನಲ್ಲ ಬದಲಾಗಿ ಹೊಸಬರನ್ನು ಹೊಸ ಆಯ್ಕೆಗೋಸ್ಕರ ಹಪ ಹಪಪಿಸುತ್ತಿದೆ ಅನ್ನುವಂಥದ್ದು ಪ್ರಶಾಂತ್ ಕಿಶೋರ್ ಅವರು ಕೊಟ್ಟಿರಬಹುದಾದಂತಹ ವರದಿ ಅನ್ನೋದನ್ನು ಈ ಲೇಖನ ಸ್ಪಷ್ಟವಾಗಿ ಹೇಳ್ತಿದೆ ಹಾಗಿದ್ರೆ ಪ್ರಶಾಂತ್ ಕಿಶೋರ್ ಅವರ ವರದಿಯಲ್ಲಿ ಇದ್ದಂತಹ ಇನ್ನೊಂದಷ್ಟು ಪ್ರಮುಖ ಅಂಶಗಳು ಏನು ಅಂತ ನೋಡಿದ್ರೆ ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲಿ ರಾಜ್ಯ ವಿಧಾನಸಭಾ ಚುನಾವಣೆ ಮೊಟ್ಟ ಮೊದಲ ಸಲ ಕಾಂಗ್ರೆಸ್ಸೇತರ ಸರ್ಕಾರವನ್ನು ತರೋದಕ್ಕೆ ಜನ ಬೆಂಬಲಿಸಿದ್ರು ನಿಜಕ್ಕೂ ಅವತ್ತು ಜನ ಬಯಸಿದ್ದು ಸಾರೆಕೊಪ್ಪ ಬಂಗಾರಪ್ಪ ಅವರ ಕ್ರಾಂತಿರಂಗ ಸರ್ಕಾರ ರಚನೆ ಆಗಬೇಕು ಅಂತ ಬಯಸಿದ್ರು ಆ ಕಾರಣಕ್ಕೋಸ್ಕರನೇ ನಾಡಿನ ಉದ್ದಗಲಕ್ಕೂ ಪ್ರಚಾರ ಮಾಡಿದಂತಹ ಹಿಂದುಳಿದ ಸಮುದಾಯದ ನಾಯಕ ಸಾರೆಕೊಪ್ಪ ಬಂಗಾರಪ್ಪ ಅವರು ಕ್ರಾಂತಿರಂಗ ಮತ್ತು ಜನತಾ ಪಕ್ಷದೊಂದಿಗೆ ಸೇರಿಕೊಂಡು ಚುನಾವಣಾ ಪೂರ್ವ ಮೈತ್ರಿ ಮಾಡಿಕೊಂಡಿದ್ದರ ಫಲವಾಗಿ ತೊಂಬತ್ತು ಸ್ಥಾನಗಳನ್ನು ಗೆದ್ದಿದ್ರು ಇನ್ನು ಪಕ್ಷೇತರರು ಸೇರಿದಂತೆ ಬಿ ಜೆ ಪಿಯ ಒಂದಷ್ಟು ಶಾಸಕರೂ ಸೇರಿದಂತೆ ಮೊಟ್ಟ ಮೊದಲ ಮೈತ್ರಿ ಸರ್ಕಾರ ರಾಜ್ಯದಲ್ಲಿ ರಚನೆಯಾಯಿತು ಕಾಂಗ್ರೆಸ್ಸೇತರ ಸರ್ಕಾರದ ಮೊಟ್ಟ ಮೊದಲ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ರಾಮಕೃಷ್ಣ ಹೆಗ್ಡೆ ಅವರೇ ಆಯ್ಕೆಯಾದರೂ ಬದಲಿಗೆ ಬಂಗಾರಪ್ಪ ಅವರಿಗೆ ಆ ಅವಕಾಶ ಸಿಗಲಿಲ್ಲ ಇದೀಗ ಥೇಟ್ ಅದೇ ರೀತಿಯಲ್ಲಿ ಅದೇ ಮಲೆನಾಡಿನ ಭಾಗದ ಬಲಿಷ್ಠ ದೈತ್ಯ ನಾಯಕರು ಕೂಡ ಇಂಥದ್ದೊಂದು ಹೊಸ ಸಮೀಕರಣಕ್ಕೆ ವೇದಿಕೆಯಾಗಬಹುದು ಸಾಕ್ಷಿಯಾಗಬಹುದು ಪಾತ್ರವಾಗಬಹುದು ಹೀರೋ ಆಗಬಹುದು ಅನ್ನುವಂಥದ್ದು ಪ್ರಶಾಂತ್ ಕಿಶೋರ್ ಅವರ ಲೆಕ್ಕಾಚಾರವಾಗಿದೆ ಇನ್ನೊಂದು ಕುಮಾರಸ್ವಾಮಿ ಅವರ ಲೆಕ್ಕಾಚಾರವೂ ಇದೆ ಏನಂದರೆ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಸರ್ಕಾರಗಳನ್ನು ನೋಡಿರ್ತಕ್ಕಂತಹ ಕರ್ನಾಟಕದ ಜನ ಈ ಸಲ ಮತ್ತೊಂದು ಆಯ್ಕೆಯಾಗಿ ನಮ್ಮನ್ನೇ ಆಯ್ಕೆ ಮಾಡಬಹುದು ನಮಗೆ ಪೂರ್ಣ ಬಹುಮತ ಕೊಡಬಹುದು ಅನ್ನೋ ನಿರೀಕ್ಷೆಯಲ್ಲಿದ್ದಾರೆ ಆದರೆ ಅದು ಅಸಾಧ್ಯ ಅನ್ನೋದನ್ನು ಪ್ರಶಾಂತ್ ಕಿಶೋರ್ ಅವರು ಹೇಳಿದ್ದಾರಂತೆ ನಲವತ್ತು ಐವತ್ತು ಸ್ಥಾನಗಳನ್ನು ಜೆ ಡಿ ಎಸ್ ಗೆಲ್ಲಬಹುದು ಅದೇ ರೀತಿ ಬಿ ಜೆ ಪಿ ತನ್ನ ಸಂಖ್ಯೆಯನ್ನು ಕಡಿಮೆ ಮಾಡಿಕೊಂಡು ಎಪ್ಪತ್ತಕ್ಕೆ ಬರಬಹುದು ನಾವು ಒಟ್ಟಿಗೆ ಸೇರಿಕೊಂಡು ಪಕ್ಷೇತರನ್ನು ಸೇರಿಕೊಂಡು ರಚ ಸರ್ಕಾರ ರಚಿಸಬಹುದು ಅನ್ನೋದು ಕುಮಾರಸ್ವಾಮಿ ಅವರ ನಿರೀಕ್ಷೆ ಅದು ಸುಳ್ಳಾಗಬಹುದು ಅನ್ನೋದು ಪ್ರಶಾಂತ್ ಕಿಶೋರ್ ಅವರ ಲೆಕ್ಕಾಚಾರ ಇನ್ನು ಅವರು ಸ್ಪಷ್ಟವಾಗಿ ಲೇಖನದಲ್ಲಿ ಹೇಳ್ತಿದ್ದಾರೆ ದಿಗ್ಗಜರದ್ದೇ ಸರ್ಕಾರ ಬರಲಿದೆ ಅನ್ನುವಂತಹ ಸುಳಿವನ್ನು ಕೊಡ್ತಿದ್ದಾರೆ ಯಾರು ದಿಗ್ಗಜರು ರಾಜ್ಯದಲ್ಲಿ ಮತಗಳನ್ನು ಪಕ್ಷಕ್ಕೆ ಕೊಡಿಸಬಲ್ಲಂತಹ ಮೂವರೇ ಮಾಸ್ ಲೀಡರ್ಸ್ ಇದ್ದಾರೆ ಅನ್ನೋದನ್ನು ಆ ಲೇಖನದಲ್ಲಿ ಸ್ಪಷ್ಟವಾಗಿ ವಿಠಲ್ಮೂರ್ತಿ ಅವರು ಹೇಳಿದ್ದಾರೆ ಆ ಮೂವರು ಯಾರು ಅಂದರೆ ಜೆ ಡಿ ಎಸ್ ವರಿಷ್ಠ ಎಚ್ ಡಿ ದೇವೇಗೌಡರು ಬಿ ಎಸ್ ಯಡಿಯೂರಪ್ಪ ಮತ್ತು ಸಿದ್ದರಾಮಯ್ಯ ಸದ್ಯ ಬಿ ಜೆ ಪಿಯಲ್ಲಿ ಬಿ ವೈ ವಿಜಯೇಂದ್ರ ಅವರಿಗೆ ಭವಿಷ್ಯ ಇಲ್ಲ ಅನ್ನೋದನ್ನು ಬಿ ಎಸ್ ವೈ ಅವರು ಮನಗಂಡಂತೆ ಕಾಣ್ತಿದೆ ಸೊ ಬಿ ಜೆ ಪಿಗೆ ಬಿ ಎಸ್ ವೈ ಅವರ ಬೆಂಬಲ ಪರಿಪೂರ್ಣವಾಗಿ ಸಿಗೋದಿಲ್ಲ ಇನ್ನು ದೇವೇಗೌಡರ ಜನತಾ ಜನತಾದಳ ಪಕ್ಷ ಹಳೆ ಮೈಸೂರು ಭಾಗದಲ್ಲಿ ಒಂದಷ್ಟು ಸ್ಥಾನಗಳನ್ನು ಕಬಳಿಸೋದಕ್ಕೆ ಸಾಕಷ್ಟು ಶ್ರಮ ವಹಿಸಬಹುದು ಆದರೆ ಸದ್ಯದ ಲೆಕ್ಕಾಚಾರದ ಪ್ರಕಾರ ದಳಪತಿಗಳು ತಮ್ಮ ಶ್ರಮವನ್ನು ಎಷ್ಟು ಸಾಧ್ಯವೋ ಅಷ್ಟು ಹಾಕಿದ್ರೂ ಕೂಡ ನೂರ ಇಪ್ಪತ್ತ್ಮೂರರ ಸಂಖ್ಯೆಯನ್ನು ಅವರು ಮುಟ್ಟೋಕ್ಕಾಗಲ್ಲ ಅನ್ನುವಂಥದ್ದು ಕೂಡ ವಾಸ್ತವ ಇನ್ನು ಕಾಂಗ್ರೆಸ್ ಸಿದ್ದರಾಮಯ್ಯ ಅವರು ಬಿ ಜೆ ಪಿ ವಿರೋಧಿ ಮತಗಳನ್ನು ಒಗ್ಗೂಡಿಸುವ ಒಂದು ಶ್ರಮದ ಫಲವಾಗಿ ಈ ಸಲ ಸರ್ಕಾರ ಬರಬಹುದು ಅನ್ನೋದನ್ನು ಕೂಡ ಲೇಖನದಲ್ಲಿ ಸ್ಪಷ್ಟವಾಗಿ ಹೇಳಿದರೆ ಪ್ರಶಾಂತ್ ಕಿಶೋರ್ ಅವರು ಕೂಡ ಅದೇ ಸಂಗತಿಯನ್ನು ಹೇಳಿರಬಹುದು ಇಂಥದ್ದೊಂದು ಕಾಂಗ್ರೆಸ್ ಸರ್ಕಾರ ಮತ್ತೆ ಅಧಿಕಾರಕ್ಕೆ ಬರಬಹುದು ಅಂದರೆ ಪರೋಕ್ಷವಾಗಿ ಮತ್ತೊಬ್ಬ ದೈತ್ಯ ನಾಯಕನ ಬೆಂಬಲವೂ ಕೂಡ ಇಲ್ಲಿ ಸಿದ್ದರಾಮಯ್ಯ ಅವರಿಗೆ ಸಿಗಬಹುದು ಅನ್ನೋದನ್ನು ಹೇಳ್ತಿರುವಂತಹ ವಿಠಲ್ಮೂರ್ತಿಯವರ ಲೇಖನದಲ್ಲಿ ಕೊನೆಗೆ ಒಂದು ಪ್ಯಾರದಲ್ಲಿ ಸ್ಪಷ್ಟವಾಗಿ ಹೇಳಿದರೆ ಸೋತ್ರೂ ಕೂಡ ಸರ್ಕಾರ ರಚಿಸ್ತಾರೆ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಸುಳಿವನ್ನು ಕೊಟ್ಟಿದ್ದಾರೆ ಜೊತೆಯಲ್ಲಿ ಮಮತಾ ಅವರು ಸೋತ್ರು ನಿತೀಶ್ ಕುಮಾರ್ ಅವರು ವಿಧಾನಸಭೆಗೆ ಇದುವರೆಗೂ ಸ್ಪರ್ಧೆನೇ ಮಾಡಿದೆ ವಿಧಾನ ಪರಿಷತ್ನಿಂದ ಆಯ್ಕೆಯಾಗಿ ಮುಖ್ಯಮಂತ್ರಿ ಆಗಿದ್ದಾರೆ ಅದೇ ರೀತಿ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಮುಖ್ಯಮಂತ್ರಿ ಆಗಬಹುದು ಒಬ್ಬರು ಅನ್ನೋದನ್ನು ಹೇಳಿದ್ದಾರೆ ಅಲ್ಲಿಗೆ ದೈತ್ಯರ ಸರ್ಕಾರವೇ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಬರುತ್ತೆ ಅನ್ನುವಂತಹ ಪ್ರಶಾಂತ್ ಕಿಶೋರ್ ಅವರ ವರದಿ ನಿಜವಾಗುತ್ತಾ ನಿಜಕ್ಕೂ ಆ ದೈತ್ಯರಿಬ್ಬರು ವಿಜಯೋತ್ಸವವನ್ನು ಮಾಡ್ತಾರಾ ಮತ್ತು ಯುವ ನಾಯಕನಿಗೆ ಬಹುದೊಡ್ಡ ಪಟ್ಟ ಸಿಗಬಹುದಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ರಾಧಿಕಾ ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ಲೈಕ ಕಾಣುತ್ತಿ